ವಿರಾಮದ ನಂತರ ಮತ್ತೆ ಸ್ವಾಗತ. ಹಾಸನದ ಜಿಲ್ಲಾ ಪಂಚಾಯಿತಿಯ ಸಭೆಯಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಗರಂ ಆದಂತ ಘಟನೆ ನಡೆದಿದೆ. ಎಚ್ಡಿ ರೇವಣ್ಣ ಹಾಗೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಸಭೆಯಲ್ಲಿ ರೇವಣ್ಣ ಮಾತನಾಡುವಂತ ವೇಳೆ ಅಧ್ಯಕ್ಷೆ ಮಧ್ಯಪ್ರವೇಶಿಸಿದ್ದಾರೆ. ಆ ಸಂದರ್ಭದಲ್ಲಿ ಏಯ್ ನೀನು ಸುಮ್ಮನಿರಮ್ಮ, ನಾನು ನಿನಗೆ ಮಾತನಾಡ್ತಾ ಇಲ್ಲ ಎಂದು ರೇವಣ್ಣ ಗದರಿದ್ದು, ನೀವು ಹಾಗೆಲ್ಲ ಮಾತನಾಡಬೇಡಿ, ಮರ್ಯಾದೆ ಕೊಟ್ಟು ಮಾತನಾಡಿ ಎಂದು ಅಧ್ಯಕ್ಷರು ಅಲ್ಲಿ ತಾಕೀತು ಮಾಡಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ರೇವಣ್ಣ ಪತ್ನಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಭವಾನಿ ರೇವಣ್ಣ ಮರ್ಯಾದೆ ಕೊಡೋದನ್ನ ನೀವು ಕೊದಲು ಕಲಿಯಿರಿ ಎಂದು ಕಿಡಿಕಾರಿದ್ದಾರೆ. ಮಾತನಾಡಲು ಅಧ್ಯಕ್ಷರ ಮುಂದೆ ಬಂದ ಭವಾನಿಗೂ ಕೂಡ ರೇವಣ್ಣ ಗದರಿದ್ದು, ನೀನು ಸುಮ್ಮನೆ ಕೂರು ಎಂದು ಭವಾನಿ ರೇವಣ್ಣನನ್ನು ಕೂಡ ಕೂರಿಸಿದ್ದಾರೆ. ಈ ವೇಳೆ ಅಧ್ಯಕ್ಷೆ ಶ್ವೇತಾ ದೇವರಾಜ್ ಹಾಗೂ ರೇವಣ್ಣ ನಡುವೆ ವಾಕ್ ಸಮರವೇ ನಡೆದಿದೆ. हदमूर दिन मुख्य बंद पत्र या